ಕುಪ್ಪನವಾಡಿ ಮುರುಗೇಂದ್ರ ವಸತಿ ಶಾಲೆಯಲ್ಲಿ 38ನೇ ಕರ್ನಾಟಕ ರಾಜ್ಯ ಯೋಗಾಸನ ಚಾಂಪಿಯನ್ಶಿಪ್ ಹಾಗೂ 7ನೇ ರಾಜ್ಯ ಶಾಲಾ ಮತ್ತು ಕಾಲೇಜ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಚಿಂಚನಿ ಮತ್ತು ಚುಕ್ಕೋಡಿ ಶ್ರೀಗಳು ಚಾಲನೆ ನೀಡಿದರು. ಕುಪ್ಪನವಾಡಿ ಮುರುಗೇಂದ್ರ ವಸತಿ ಶಾಲೆಯಲ್ಲಿ ನಡೆದ 38ನೇ ಕರ್ನಾಟಕ ರಾಜ್ಯ ಯೋಗಾಸನ ಚಾಂಪಿಯನ್ಶಿಪ್ ಮತ್ತು 7ನೇ ರಾಜ್ಯ ಶಾಲಾ ಮತ್ತು ಕಾಲೇಜ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಚಿಂಚನಿ ಮತ್ತು ಚುಕ್ಕೋಡಿ ಶ್ರೀಗಳು ಚಾಲನೆ ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಖುಷಿ ಎಸ್ ಮೈಸೂರು ಯೋಗ ಪ್ರದರ್ಶನ ನೀಡಿದರು. ಕ್ರೀಡಾ ರೂಪದಲ್ಲಿ ಯೋಗವನ್ನು ತೆಗೆದುಕೊಂಡು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯೋಗದ ಬಗ್ಗೆ ಜನಜಾಗೃತಿ ಮೂಡಿಸಿ ದೇಶದ ಯುವಕರು ಆರೋಗ್ಯದಿಂದಿರಲು ಜನಜಾಗೃತಿ ಮೂಡಿಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರಪ್ಪ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಮುರುಗೇಂದ್ರ ವಸತಿ ಶಾಲೆಯಲ್ಲಿ 38ನೇ ಕರ್ನಾಟಕ ರಾಜ್ಯ ಯೋಗಾಸನ ಚಾಂಪಿಯನ್ಶಿಪ್ ಮತ್ತು 7ನೇ ರಾಜ್ಯ ಶಾಲಾ ಮತ್ತು ಕಾಲೇಜ್ ಯೋಗಾಸನ ಚಾಂಪಿಯನ್ಶಿಪ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ 3ನೇ ಬಾರಿಗೆ ಈ ಯೋಗ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಇಲ್ಲಿ ಆಯ್ಕೆಯಾದ ಸ್ಪರ್ಧಾಳು ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ. ಕಳೆದ 38 ವರ್ಷದಲ್ಲಿ ಅನೇಕ ಜನ ಯೋಗಪಟುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನದಲ್ಲಿ ಪಾಲ್ಗೊಂಡು ದೇಶದ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಅಮೇಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಎನ್ಜಿ ಅಮರನಾಥ್ ಮಾತನಾಡಿ, ಕಳೆದ 3 ದಿನಗಳ ಕಾಲ ನಡೆಯುವ ಯೋಗ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಸುಮಾರು 600 ಜನ ಯೋಗಪಟುಗಳು ಬಂದಿದ್ದು, ಇಲ್ಲಿ ಆಯ್ಕೆಯಾದ ಯೋಗಪಟು ರಾಜ್ಯವನ್ನು ಪ್ರತಿನಿಧಿಸಲಿದ್ದು ನಿರ್ಣಾಯಕರು ಒಳ್ಳೆಯ ಯೋಗಪಟುವನ್ನು ಆಯ್ಕೆ ಮಾಡಬೇಕೆಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಂಚನಿ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಮಾತನಾಡಿ, ಮಕ್ಕಳು ಈ ನಾಡಿನ ಭವಿಷ್ಯದ ರೂವಾರಿಗಳು. ಯೋಗದಿಂದ ದೇಹ ಮತ್ತು ಮನಸ್ಸು ಪರಿಶುದ್ಧವಾಗುತ್ತದೆ. ಆ ದಿಸೆಯಲ್ಲಿ ಪ್ರತಿಯೊಬ್ಬ ಮಗು ಕೂಡ ಯೋಗ ಮಾಡಬೇಕು. ಯೋಗ ಸಾರ್ವತ್ರಿಕವಾದರೆ ಈ ನಾಡಿನಲ್ಲಿ ಇರುವ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆಯಾಗುತ್ತವೆ. ಪ್ರತಿಯೊಬ್ಬರು ಅಂತರಂಗ ಮತ್ತು ಬಹಿರಂಗ ಸುಂದರತೆಗೆ ಯೋಗ ಅವಶ್ಯಕವಾಗಿದೆ ಎಂದರು. ಯೋಗಾಸನದಲ್ಲಿ ಬಹಳ ಕ್ರಮ ಅದಾವ. ಆ ಕ್ರಮಗಳನ್ನ ಪ್ರಾಣಾಯಾಮದಲ್ಲಿ ಕೆಲವೊಂದಿಷ್ಟು ಸಿಂಹ ಆ ಪ್ರಾಣಿ ನೋಡೇನೆ ಪ್ರಾಣಾಯಾಮ ಮಾಡಿಸ್ತಾರೆ. ಅದ್ರ ಉಸಿರಾಟ, ಅದರ ನಡ, ಆ ನಂತರ ನಾಯಿ ಅದು ಹೆಂಗ್ ಬಾಯಿಲೆ ತೆಗೆದು ಉಸಿರಾಡ್ತಾ ಇದೆ, ಅದೇ ಉಸಿರಾಟವನ್ನು ಮಾಡತಕ್ಕಂತದನ್ನ ಈಗ ಸದ್ಯ ರಾಮದೇವ್ ಬಾಬಾ ನಿಮ್ಗೆಲ್ಲ ಕಲಿಸ್ತಾರ. ಸೂರ್ಯ ನಮಸ್ಕಾರಗಳನ್ನಾದ್ರೂ ಒಂದ್ 11 ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮ ದೇಹ ಸರ್ವಾಂಗ ಸುಂದರವಾಗ್ತಾ ಇದೆ, ಒಳಗಿನ ಹೃದಯನೂ ಸುಂದರ ಆಗ್ತಾ ಇದೆ, ನಿಮ್ಮ ಕೆಲಸನೂ ಸುಂದರ ಆಗ್ತಾ ಇದ್ದೇವೆ, ನೀವು ನೋಡ್ಲಿಕ್ಕೂ ಸುಂದರರಾಗಿ ಕಾಣ್ತೀರಿ ಅಂತಕ್ಕಂತದ್ದು ಮಾತ್ರ ಸತ್ಯ. ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನ್ ಸ್ವಾಮೀಜಿ, ಧರ್ಮಸ್ಥಳದ ಡಾಕ್ಟರ್ ಶಶಿಕಾಂತ್ ಜೈನ್, ಕೃಷ್ಣಮೂರ್ತಿ ಮಾತನಾಡಿದರು. ಯೋಗ ಆಯುಷ್ಯವನ್ನು ಹೆಚ್ಚು ಮಾಡ್ತದೆ, ಆರೋಗ್ಯವನ್ನು ಸದೃಢಗೊಳಿಸುತ್ತದೆ. ನಮ್ಮ ಬಿರಿಯಾನಿ ಬಂದು ಬೆಳಗಾಗಬಾರದವರಿಗೆ ಮಾಡಬೇಕು ಯೋಗನ ಮಾಡಿದೆ, ಕಲ್ಲು ಬೆಳಗಾಡದವರು ಯೋಗನ ಮಾಡಿದೆ, ಕಣ್ಣು ದೌಡ್ ಬಂದಾಗಬಾರದು ಯೋಗನ ಮಾಡಿದೆ, ಕಿವಿ ಕೇಳಲಾರ್ದಂಗೆ ಕಿವಿ ತಗೋ ಕೇಳಬೇಕು ಅಂದ್ರೆ ಯೋಗ ಮಾಡಬೇಕು. ಯೋಗಕ್ಕೂ ಮತ್ತು ನಮ್ಮ ಅವಯವಕ್ಕೂ ಬಹಳ ಸಂಬಂಧ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲರೂ ಯೋಗವನ್ನು ಮಾಡಬೇಕು. ಕುಪ್ಪನವಾಡಿ ಮುರುಗೇಂದ್ರ ವಸತಿ ಶಾಲೆಯ ಅಧ್ಯಕ್ಷ ಕೆಪಿ ಧರಿಗೌಡರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗುತ್ತಿಗೆದಾರ ಸೋಮು ಪಾಟೀಲ್ ವಂದಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟೀಯ ಹಾಗೂ ಅಂತಾರಾಷ್ಟ್ರೀಯ ಯೋಗಪಟುಗಳಾದ ಗಾನಶ್ರೀ, ಖುಷಿ ಎಚ್ ಮೈಸೂರ್, ಸಂಧ್ಯಾ ಎಂಎಸ್ ಮತ್ತು ಇತರರಿಂದ ಯೋಗ ಪ್ರದರ್ಶನ ನೀಡಿದರು. Yeah.